ಸುರೇಶ್ ಕೊಡಬೇಕು ಅಂತ ಒತ್ತಡ ಇದೆ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ಈಗ ನಾವು ನಮ್ಮ ರಘುನಾಥ್ ರಾಯ್ಡ್ಗೆ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ. ಈಗ ಪ್ರಬಲ ಅಭ್ಯರ್ಥಿ ಏನಾರು ಹಾಕ್ತೀರಾ ಸರ್? ನೋಡೋಣ, ಅದು ನಮ್ಮ ಪಾರ್ಟಿ ಹೈಕಮಾಂಡ್ ಇರಲಿಲ್ಲ. ಬದಲಾವಣೆ ಆಗುತ್ತಾ ಹಂಗೆ ಮುಂದುವರಿಯುತ್ತೆ ಹೇಳಿ. ರಘುನಾಥ್ ನಾಯ್ಡು ಅವರ ವಿಚಾರ, ನಮ್ಮ ಅಭ್ಯರ್ಥಿ ರಘುನಾಥ್ ನಾಯ್ಡು, ಸುರೇಶ್ ಅವ್ರದ್ದು ಡಿಮ್ಯಾಂಡ್ ಇದೆ. ಸರ್, ವಿನಯ್ ಕುಲಕರ್ಣಿ ಅವ್ರಿಗೆ ಇನ್ನೊಂದು ಕ್ಷೇತ್ರ ಏನಾರು ಕೊಡ್ತೀರಾ ಸರ್? ಕೇಳಿ ಬಂದಿತ್ತು ವಿನಯ್ ಕುಲಕರ್ಣಿ ಅವರ ಹೆಸರು. ವಿನಯ್ ಕುಲಕರ್ಣಿ ಇಸ್ ಅ ವೆರಿ ಸೀರಿಯಸ್ ಪ್ರಾಬಬಲ್ ಕ್ಯಾಂಡಿಡೇಟ್. ಈಗಾಗಲೇ ನಾವು ಅನೌನ್ಸ್ಮೆಂಟ್ ಮಾಡಿದೀವಿ ಧಾರವಾಡಕ್ಕೆ. ಅವ್ರ ಕಾರ್ಯಕರ್ತರನ್ನೆಲ್ಲ ಕರೆದು ನಾವು ಮಾತಾಡ್ತೀವಿ, ಲೀಡರ್ಸ್ ಎಲ್ಲ ಕರೆದು ಮಾತಾಡ್ತೀವಿ. ಅವರು ಏನು ಬಲ ಬಲ ಅಂತ ಅದೇನೋ ಇವರು ಮಾತಾಡ್ತಾ ಇದ್ದಾರೆ. ಯಾರು ಸಿ ಎಂ ಅವ್ರ ಬಲ ಬಲ ನೋಡೋಣ. ಏನಿಲ್ಲ, ಅಬ್ಸಲ್ಯೂಟ್ ಮೆಜಾರಿಟಿ ನಮ್ ನಂಬರ್ 141, 139 ಅಲ್ಲ, 130 ಅಲ್ಲ, ನಮ್ ನಂಬರ್ 141. 65-70 ಸೀಟು ಬಿಜೆಪಿ. ಇದು ಗಮನದಲ್ಲಿ ಇಟ್ಕೊಂಡು ಅವ್ರು ಎಷ್ಟಾರು ಮಾಡ್ಲಿರಿ, ನಮ್ಮ ಸೀಟು 141. ಕಾಂಗ್ರೆಸ್ ಪಕ್ಷ 15 ತಾರೀಕು ಮೇ ಶಾಸಕಾಂಗ ಪಕ್ಷದ ಸಭೆ ನಡೀತದೆ, ನಾವು ಹೊಸ ಮುಖ್ಯಮಂತ್ರಿ ಆಯ್ಕೆ ಮಾಡ್ತೀವಿ.